ಬಿಜೆಪಿಯ ಎಸ್ಎ ರಾಮದಾಸ್ ಹಾಗೆ ಪ್ರೇಮ ಕುಮಾರಿ ಪ್ರಕರಣಕ್ಕೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಮ್ಮತಿ, ವಿಚಾರಣೆಗಿದ್ದಂತಹ ತಡೆಯಾಜ್ಞೆ ತೆರವಾಗಿದೆ. ಬಿಜೆಪಿಯ ಎಸ್ಎ ರಾಮದಾಸ್ ಅವರಿಗೆ ಮತ್ತೊಮ್ಮೆ ಸಂಕಷ್ಟ ಶುರುವಾಯಿತಾ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಚಾರಣೆಗೆ ಇದೀಗ ಸುಪ್ರೀಂ ಕೋರ್ಟ್ ಒಮ್ಮೆ ಅಸ್ತು ಅಂತ ಹೇಳಿದೆ. ಇಷ್ಟು ದಿನಗಳ ಕಾಲ ವಿಚಾರಣೆಗೆ ತಡೆಯಾಜ್ಞೆ ಏನಿತ್ತು ಅದು ತೆರವುಗೊಂಡಿದೆ. ಸೊ ಹಾಗಾಗಿ ಮದುವೆಯಾಗಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ರಾಮದಾಸ್ ಮೇಲೆ 2013 ಪ್ರೇಮ್ ಕುಮಾರಿ ಅವರು ದೂರನ್ನ ದಾಖಲು ಮಾಡಿದ್ರು. ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅಂತಿಮ ಹಂತದಲ್ಲಿ ಈ ವಿಚಾರಣೆ ಇತ್ತು. ಈ ಮೂಮೆಂಟ್ನಲ್ಲಿ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು ಇದಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕು ಅಂತ ಹೇಳಿ. ಆದರೆ ಇಷ್ಟು ದಿನಗಳ ಕಾಲ ಇದ್ದಂತಹ ತಡೆಯಾಜ್ಞೆಗೆ ಸುಪ್ರೀಂ ಕೋರ್ಟ್ ಕೂಡ ಅಸ್ತು ಹೊಂದಿದೆ, ವಿಚಾರಣೆಯನ್ನು ನಡೆಸಲಿಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ರಿಂದ ಸೊ ಈಗ ಎಲ್ಲೋ ಒಂದು ಕಡೆಗೆ ಸುಪ್ರೀಂ ಕೋರ್ಟ್ ವಿಶೇಷ ನ್ಯಾಯಾಲಯದ ವಿಚಾರಣೆಗೆ ಇದೀಗ ಹಾದಿ ಸುಗಮ ಆಗಿದೆ. ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪಿನಿಂದ ಪ್ರೇಮಕುಮಾರಿ ಅವರು ಕೂಡ ಬಹಳ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ನ್ಯಾಯ ಸಿಗತ್ತೆ ಅಂತ ಕೂಡ ಭರವಸೆಯನ್ನು ಹೊಂದಿದ್ದಾರೆ. ನಾನು 2013 ರಾಮದಾಸ್ ಅವರ ವಿರುದ್ಧವಾಗಿ ನಾನು ಕೇಸನ್ನು ದಾಖಲು ಮಾಡಿದ್ದೆ 2013. ಸೊ ಆ ಕೇಸು ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ಗೆ ಹಾಕಿದ್ರು CIDಗೆ. CID ಇನ್ವೆಸ್ಟಿಗೇಷನಲ್ಲಿ ಅವ್ರದ್ದು ಎಲ್ಲ ಕೂಡ FSL ರಿಪೋರ್ಟ್ಸು ಎಲ್ಲ ಟ್ರೂ ಅಂತ ಬಂತು. ಅಲ್ಲಿ ಕೂಡ ನನಗೆ ಜಯ ಸಿಕ್ತು. ಸೊ ಆ ನಂತರ ಅದನ್ನು CID ಇನ್ವೆಸ್ಟಿಗೇಷನ್ ನಂತರ ಅವರು ಅದನ್ನು ಸ್ಪೆಷಲ್ ಕೋರ್ಟಲ್ಲಿ ಬಿ ರಿಪೋರ್ಟ್ ಹಾಕ್ಸಿದ್ರು. ಆ ಬಿ ರಿಪೋರ್ಟ್ನ ನಾನು ಚಾಲೆಂಜ್ ಮಾಡಿ ಅಕ್ಸೆಪ್ಟ್ ಆಯಿತು. ಸ್ಪೆಷಲ್ ಕೋರ್ಟಲ್ಲಿ ಅಕ್ಸೆಪ್ಟ್ ಆಯಿತು, ಅದಕ್ಕೆ ಆರ್ಡರ್ ಕೂಡ ಪಾಸ್ ಮಾಡಿದ್ರು ನ್ಯಾಯಾಲಯದಿಂದ. ಸೊ ಆ ನಂತರ ವಿಚಾರಣೆ ಶುರುವಾಯಿತು. ವಿಚಾರಣೆ ಅಂತಿಮ ಹಂತದಕ್ಕೆ ಬಂದಿತ್ತು. ಆ ಸಮಯದಲ್ಲಿ ಇವರು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಇವಾಗ ತಡೆಯಾಜ್ಞೆ ವೆಕೆಟ್ ಮಾಡಿದೆ. ರಾಮದಾಸ್ ಅವ್ರಿಗೆ ಈಗ ಆಲ್ರೆಡಿ ಅವರು ಅಧಿಕಾರದಲ್ಲಿ ಇಲ್ಲ, ಆದರೂ ಕೂಡ ಅವ್ರ ಮುಂದಿನ ಭವಿಷ್ಯವನ್ನು ಆಲೋಚನೆ ಮಾಡಿ ಕೆಲವೊಂದನ್ನ ಸ್ಟೆಪ್ಗಳನ್ನ ಇಡಬೇಕಿತ್ತು ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಹೆಣ್ಮಕ್ಳ ವಿಚಾರನ ಸುಪ್ರೀಂ ಕೋರ್ಟ್ ತನಕ ತೊಗೊಂಡೋಗೋ ಅಗತ್ಯತೆ ಇರಲಿಲ್ಲ. ಯಾಕಂದರೆ ಹೈಕೋರ್ಟಲ್ಲೇ ಚೀಮರಿ ಹಾಕಿದ್ಮೇಲೆ ನೀವು ಸುಪ್ರೀಂ ಕೋರ್ಟಿಗೆ ಹೇಗೆ ಹೋಗ್ತೀರಿ? ಆದರೂ ಹೋದ್ರಿ, ಆದರೂ ಇವತ್ತು ನಮ್ಮ ಪರವಾಗಿ ತೀರ್ಪು ಬಂದಿತ್ತು.